ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ, ನೈತಿಕತೆ ಮುಜುಗರದ ಪ್ರಶ್ನೆ ಎಲ್ಲಿ ಬರುತ್ತೆ? ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರೆ, ತಪ್ಪು ಮಾಡಿದರೆ ತಾನೇ ನೈತಿಕತೆಯ ಪ್ರಶ್ನೆ ಅಂತ ಬರೋದು? ನೈತಿಕವಾಗಿಯೇ ಇದ್ದಾರೆ, ಯಾವ ನೀತಿ ಬಿಟ್ಟಿಲ್ಲ, ನೈತಿಕವಾಗಿಯೇ ಇದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರ ಸಚಿವರ ಪ್ರಕರಣಗಳಿಲ್ವಾ? ಕೇಂದ್ರ ಸಚಿವರ ಪ್ರಕರಣ ಅಂದರೆ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾಕೆ ಯಾವ ತನಿಖೆ ಆಗಿಲ್ಲ? ಸೆಂಟ್ರಲ್ ಮಿನಿಸ್ಟರ್ ಯಾರು ಅನ್ನೋದು ಪಟ್ಟಿ ಕೊಡೋಣ. ಎಚ್ ಡಿ ಕುಮಾರಸ್ವಾಮಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ, ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ಥರದ ಇನ್ವಾಲ್ವ್ಮೆಂಟ್ ಇಲ್ಲ. ಏನಾದ್ರು ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದಷ್ಟೇ, ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್, ದಟ್ ಈಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ, ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕಲ್ಲಿ ಬರೋಕ್ಕಾಗಲ್ಲ. ಸಿ, ಇನ್ವೆಸ್ಟಿಗೇಷನ್ ಆಗಬೇಕು. ಅವ್ರ ಅಭಿಪ್ರಾಯನ ಕೆಲವರು ಏನು ಮಣ್ಣೆ ಮಾಡಿದ್ದಾರೆ ಅದನ್ನು ತಿಳಿಸಿರ್ಬೋದಷ್ಟೇ. ಇಟ್ ಇಸ್ ನಾಟ್ ದೇ ಹ್ಯಾವ್ ನಾಟ್ ಪಾಯಿಂಟೆಡ್ ಔಟ್ ದಿ ಚೀಫ್ ಮಿನಿಸ್ಟರ್ ಹಸ್ ಡನ್ ಎನಿಥಿಂಗ್ ರಾಂಗ್. ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾ ಇರ್ತಾರೆ, ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ, ಎಲ್ಲರೂ ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ.